ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಚೂರು ಲೇಟ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾವತ್ತೂ ಹಿಂಗೆ ಆಗಿರಲಿಲ್ಲ. ಒಂದು ಸ್ವಲ್ಪ ಬ್ಯುಸಿ ಇದ್ದೆ, ಬರ್ಡೇ ಡ್ಯೂಟಿ ಅದು ಇದು ಎಲ್ಲ ಅಂತ ಬ್ಯುಸಿ ಬಂತು. ಸೊ ವ್ಲಾಗ್ ಎಡಿಟ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಸೊ ಸಾರಿ ಫಾರ್ ದಿಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಸೊ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ನಾನು ತರಕಾರಿ ಎಲ್ಲ ತೊಗೊಳ್ತಾ ಇದ್ದೀನಿ. ಬನ್ನಿ, ಇವತ್ತು ತುಂಬ ಫ್ರಿಜ್ಜಿ ಹೇರ್ ಇದೆ ಅಲ್ವಾ, ನನಗೆ ಒಂದು ಸ್ವಲ್ಪ ಕಟ್ ಮಾಡಿಸ್ಬೇಕು ಆ್ಯಂಡ್ ಅದಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆ ಲಶಿಕಾ ಮತ್ತು ಪ್ರಕುಲ್ಗೆ ಹೇರ್ ಕಟ್ ಮಾಡಿಸ್ಬೇಕು. ಅವ್ರಿಗೆ ಗುಂಡು ಮಾಡಿಸಿದ ಮೇಲೆ ಅವ್ರಿಗೆ ಶೇಪೇ ಇಲ್ಲ, ಕೂದಲು ಒಂಥರ ಬಾಲ ಬಾಲ ಥರ ಎಲ್ಲ ಬಂದುಬಿಟ್ಟಿದ್ದು ಕಿವಿ ಹತ್ರ. ಇವಾಗ ಒಂದು ಸ್ವಲ್ಪ ಶೇಪ್ ಕೊಡ್ಸಿದ್ರೆ ಕ್ಲೀನಾಗಿ ಇರುತ್ತೆ. ಎಸ್ಪೆಷಲಿ ಪ್ರಕುಲ್ಗಂತೂ ಶೇಪೇ ಹೊರಟೋಗ್ಬಿಟ್ಟಿದೆ. ಲಶಿಕಾ ಓಕೆ ಓಕೆ, ಬಟ್ ಇಬ್ರಿಗೂ ಮಾಡಿಸೋಣ ಅಂತ ಶೇಪ್ ಇರುತ್ತೆ ಅಂತ. ಜಸ್ಟ್ ಒಂದು ಸ್ವಲ್ಪ ಟ್ರಿಮ್ ಮಾಡಿಸಿದ್ರೆ ಸಾಕಾಗುತ್ತೆ ಸೈಡಲ್ಲಿ. ಸೊ ನಾನು ಐಬ್ರೋ ಮಾಡಿಸೋದಿದೆ ಆ್ಯಂಡ್ ಹೇರ್ ಕಟ್ಟು ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಈ ವಿಡಿಯೋದಲ್ಲಿ ನೋಡಿ, ಹೇರ್ ಕಟ್ ಜೊತೆಗೆ ಹೇರ್ ಸ್ಪಾ ಕೂಡ ಫಸ್ಟ್ ಟೈಮ್ ಮಾಡಿಸಿರೋದು ನಾನು. ಸೊ ಹೇರ್ ಸ್ಪಾ ನಾನು ಇದುವರೆಗೂ ನನ್ನ ಲೈಫಲ್ಲಿ ಮಾಡಿಸೇ ಇಲ್ಲ, ಮಾಡಿಸ್ಬೇಕು. ಒಳ್ಳೆ ಟ್ರೀಟ್ಮೆಂಟ್ ಅಂತ ಅದು, ಡ್ಯಾಂಡ್ರಫ್ ಆಗಿರ್ಬೋದು, ಹೇರ್ ಫಾಲ್ಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್. ಏನಕ್ಕಂದರೆ ಆಚೆ ಎಲ್ಲ ಓಡಾಡ್ತಾ ಇರ್ತೀನಿ ನಾನು ರೋಡಲ್ಲಿ, ತುಂಬ ಡಸ್ಟ್ ಆಗುತ್ತೆ. ಬಟ್ ಸ್ಕಾರ್ಫ್ ಎಲ್ಲ ಕಟ್ಕೋತೀನಿ ತಲೆಗೆ. ಬಟ್ ಆದರೂ ಡ್ಯಾಂಡ್ರಫ್ ಪ್ರಿವೆನ್ಷನ್ ಮಾಡಬೇಕು. ಹೇರ್ ಫಾಲ್ ಎಲ್ಲ ಇವಾಗ ಗೊತ್ತಲ್ವ, ಈ ಕೆಮಿಕಲ್ಲು ಅದು ಇದು ನೀರು ಡಸ್ಟಿಂದ ಹೇರ್ ಫಾಲ್ ತುಂಬಾ ಆಗ್ತಿರುತ್ತೆ. ಸೊ ಮಂತ್ಲಿ ಒನ್ಸ್ ಹೇರ್ ಸ್ಪಾ ಕೊಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಡೀಟೇಲ್ಸ್ ಎಲ್ಲನೂ ಅಲ್ಲೇ ಹೋಗಿ ಕೇಳಿ, ನಿಮ್ಮ ಕೂದಲು ಲೆಂತು ಅವನ್ನೆಲ್ಲ ನೋಡಿ ಅವರು ಪ್ರೈಸ್ ಹೇಳ್ತಾರೆ. ನಾನು ಹೋಗೋದು ಎಸ್ ಪಿ ಎಫ್ ಅಲ್ಲೇ ಎಲ್ಲನೂ ಮಾಡಿಸೋದು, ಬಟ್ವಾಡಿಲಿ ಇದೆಯಲ್ಲ ಡಾಮಿನೋಸ್ ಮೇಲೆ. ಸೊ ಅಲ್ಲಿ ಸೊ ಕೂದಲು ಲೆಂತ್ ಮೇಲೇನೂ ಡಿಪೆಂಡ್ ಆಗುತ್ತೆ ಆ್ಯಂಡ್ ನೀವು ಯಾವ ಥರ ಟ್ರೀಟ್ಮೆಂಟ್ ತೊಗೊಳ್ತೀರಾ ಅಂತಲೂ ಡಿಪೆಂಡ್ ಆಗುತ್ತೆ ಕಾಸ್ಟ್ ಎಲ್ಲನೂ. ಸೊ ಹೇರ್ ಸ್ಪಾ ಹೇಗೆ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ಸೊ ನಾನು ಡ್ಯೂಟಿಯಿಂದ ಮುಗಿಸ್ಕೊಂಡು ಬಂದೆ. ಸೊ ಬಂದ ತಕ್ಷಣ ನಾನು ಮುಖ ಕೂಡ ತೊಳಿದಲ್ಲ, ಏನಕ್ಕಂದರೆ ಮತ್ತೆ ಫೇಸ್ ವಾಶ್ ಮಾಡಿದ್ರೆ ಮತ್ತೆ ಐಬ್ರೋ ಅದು ಇದು ಎಲ್ಲನೂ ಮಾಡಿಸೋದು ಮತ್ತೆ ಧೂಳಾಗುತ್ತೆ ಅಂದ್ಬಿಟ್ಟು ನಾನು ಹಾಗೆ ಹೋದೆ. ಸೊ ಲಶಿಕಾ ಅಂತೂ ಅಳ್ತಾನೆ ಇದ್ದಾಳೆ, ತುಂಬ ಗ್ಯಾಪ್ ಆಗೋಯ್ತಲ್ಲ, ಅವಳಿಗೆ ಹೇರ್ ಕಟ್ ಮಾಡಿಸ್ತಾಳೆ. ಗುಂಡು ಮಾಡಿಸಿ ಅಕ್ಟೋಬರಲ್ಲಿ ಲಾಸ್ಟು, ಒಂದು 5 ಮಂತ್ಸ್ ಆಗೋಯ್ತು ಹೇರ್ ಕಟ್ಟಿಂಗ್ ಬರ್ದಲ್ಲೇ ಇಲ್ಲಿಗೆ, ಅದಕ್ಕೆ ಅವಳು ಅಳ್ತಾ ಇದ್ಲು ಗ್ಯಾಪ್ ಆಗಿದೆ ಅಂತ. ಆ್ಯಂಡ್ ಅದ ಕಡೆ ಪ್ರಕುಲ್ ಕಟ್ಟಿಂಗ್ ಮಾಡಿಸ್ಕೋತಿದ್ದಾರೆ. ಸೊ ಒಂದು ಶೇಪ್ ಬಂದ ಮೇಲೆ ಇಬ್ಬರದು ಲುಕ್ಕೇ ಚೇಂಜ್ ಆಗೋಯ್ತು, ಅದು ಎಸ್ಪೆಷಲಿ ಪ್ರಕುಲ್ ಲುಕ್ ಫುಲ್ ಚೇಂಜ್ ಆಗೋಯ್ತು. ಸೊ ನಾನಿವಾಗ ಐಬ್ರೋ ಮಾಡಿಸ್ಕೊಂಡೆ. ಸೊ ಇವಾಗ ಯು ಶೇಪ್ ಮಾಡಿಸ್ಕೊಳ್ಳೋಣ ಅಂತ. ಫಸ್ಟ್ ಲಾಸ್ಟ್ ಟೈಮ್ ನಾನು ಇದು ಫೆದರ್ ಕಟ್ ಮಾಡಿಸಿದ್ದೆ, ಅದೊಂದು ಸ್ವಲ್ಪ ವಿ ಥರ ಬರುತ್ತೆ. ಇವಾಗ ಯು ಶೇಪ್ ಮಾಡಿಸೋಣ ಅಂತ. ಅವಾಗವಾಗ ನಾನು ಇದನ್ನೆಲ್ಲ ಚೇಂಜ್ ಮಾಡ್ತಾ ಇರ್ತೀನಿ, ಒಂದ್ಸಲ ಯು ವಿ ಇಲ್ಲ ಫೆದರ್ ಕಟ್ ಜಾಸ್ತಿ, ಫೆದರ್ ಇಲ್ಲ ಅಂದರೆ ಯು ಕಟ್ ಜಾಸ್ತಿ ಮಾಡಿಸ್ತಾ ಇರ್ತೀನಿ. ಸೊ ಇವಾಗ ಯು ಕಟ್ ಮಾಡಿಸೋಣ ಅಂತ. ಒಂದು ಸ್ವಲ್ಪ ಬೌನ್ಸಿ ಬೌನ್ಸಿ ಥರ ಕಾಣಿಸುತ್ತೆ ನಿಮಗೆ, ಫೆದರ್ ಅಂದರೆ ಒಂದು ಸ್ವಲ್ಪ ವಿ ಶೇಪ್ ಥರ ಇರುತ್ತೆ. ಸೊ ಯು ಮಾಡಿಸಿದ್ರೆ ಒಂದು ಸ್ವಲ್ಪ ಬಲ್ಕಾಗಿ ಡೆನ್ಸಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಹೇರ್ ವಾಶ್ ಮಾಡಿದ್ದಾರೆ, ಇವಾಗ ಕಟ್ ಮಾಡ್ತಾರೆ. ಸೊ ಇದಾದಮೇಲೆ ಸ್ಪಾ ಮಾಡಿಸ್ಬೇಕು ಅಂತ ಅಲ್ಲೇ ಡಿಸೈಡ್ ಮಾಡಿದ್ದು, ನನ್ನ ಮನೇಲಿ ಕೂಡ ಅಂದ್ಕೊಂಡಿರಲಿಲ್ಲ. ಸೊ ಇಲ್ಲಿ ಸ್ಪಾ ಮಾಡಿಸಿರೋರಿಗೆ ಗೊತ್ತಿರುತ್ತೆ ಪ್ರೊಸೀಜರ್ಸ್ ಹೇಗೆ ಅಂತ. ಮೊದಲು ನಾನು ಹೇರ್ ಕಟ್ ಮಾಡಿಸ್ಕೊಂಡಲ್ಲ, ಮೇ ಬಿ ಹೇರ್ ವಾಶ್ ಮಾಡ್ತಾರೆ ಅಂತ ಅನಿಸ್ತಾ, ಅದು ನನಗೆ ಗೊತ್ತಿಲ್ಲ. ಏನಕ್ಕಂದರೆ ನಾನು ಹೇರ್ ಕಟ್ ಮಾಡಿಸ್ಕೊಂಡ್ಮೇಲೆ ಹೇರ್ ಸ್ಪಾ ಮಾಡಿಸಿದ್ದು. ಸೊ ಹೇರ್ ವಾಶ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಹೇರ್ ಸ್ಪಾಗೆ, ಮೇ ಬಿ ಇರ್ಬೋದು ಅಂತ ಅನಿಸುತ್ತೆ. ಸೊ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಬೇಕಾ ಇಲ್ಲ ನಿಮಗೆ ಬೇರೆ ಥರ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಬೇಡ ಅಂದರೆ ಅದಕ್ಕೆಲ್ಲ ಒಂದು ಸಪ್ರೇಟ್ ಸಪ್ರೇಟ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಅದು ಡ್ಯಾಂಡ್ರಫ್ ಆ್ಯಂಟಿ ಡ್ಯಾಂಡ್ರಫ್ಗೆಲ್ಲ ಇದನ್ನು ಫುಲ್ಲು ಪ್ರತಿಯೊಂದು ಏನು ಹೇರ್ಸ್ ಎಲ್ಲ ಪಾರ್ಟಿಷನ್ ಮಾಡಿಬಿಟ್ಟು ಪ್ರತಿಯೊಂದು ಕಡೆಯೂ ಸ್ಕ್ಯಾಲ್ಪ್ ಎಲ್ಲ ಕಡೆ ಹೋಗೋ ರೀತಿ ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೆ. 2 ಟೈಮ್ಸ್ ಇದನ್ನು ಅಪ್ಲೈ ಮಾಡಿ ಮಸಾಜ್ ಮಾಡ್ತಾರೆ. ಆಮೇಲೆ ಬೆನ್ನು ಕೈ ತಲೆ ಫುಲ್ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೆ ಗೊತ್ತಾ, ವೈಬ್ರೇಟರ್ ಯೂಸ್ ಮಾಡಿ ಮಸಾಜ್ ಮಾಡ್ತಾರೆ, ಅವ್ರ ಕೈಯಿಂದನೂ ಸಹ ಮಸಾಜ್ ಮಾಡ್ತಾರೆ ಒಂದು 1/2 ಅವರು. ನನಗಂತೂ ತುಂಬಾ ರಿಲೀಫ್ ಸಿಕ್ತು ಹೇರ್ ಸ್ಪಾ ಮಾಡಿಸ್ಕೊಂಡಾಗ, ಆ ಮಸಾಜಿಂದ ವೈಬ್ರೇಟರ್ ಮಸಾಜರಿಂದ ಒಂದು ಒಳ್ಳೆ ರಿಲೀಫ್ ಸಿಕ್ತು. ಸೊ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ, ಆವಾಗ ಹೇರ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಅಂತ ಈ ರೀತಿ ಪ್ರೊಸೀಜರ್ಸ್ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಇವ್ರದ್ದು ಸರ್ವಿಸ್ ಎಲ್ಲ. ನಾನು ಫಸ್ಟ್ ಟೈಮ್ ಹೇರ್ ಸ್ಪಾ ಮಾಡಿಸಿದ್ದು, ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡೆ. ಆಮೇಲೆ ನಿಮಗೆ ಸ್ಟೀಮ್ ಎಲ್ಲ ಕೊಡ್ತಾರೆ ಹೇರ್ಸಿಗೆ, ಒಂದು 20 ನಿಮಿಷ ಸ್ಟೀಮ್ ಎಲ್ಲ ಕೊಡ್ತಾರೆ. ಸೊ ಮೊದಲು ಇದನ್ನು ಹಚ್ತಿದ್ದಾರೆ ಇದು ಡ್ಯಾಂಡ್ರಫ್ದು, ಒಂದು ಸ್ವಲ್ಪ ಡ್ಯಾಂಡ್ರಫ್ ಇತ್ತು ಹಾಗಾಗಿ ಡ್ಯಾಂಡ್ರಫ್ ಎಲ್ಲ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಒಳ್ಳೆ ನಿದ್ದೆ ಬರ್ತಾ ಇತ್ತು ನನಗಂತೂ, ರಿಲ್ಯಾಕ್ಸ್ಡ್ ಅಂತ ಅನಿಸ್ತಾ ಇತ್ತು. ಕೆಲವೊಂದು ಕಡೆ ನಾನು ವಾಯ್ಸ್ ಓವರ್ ಕೊಟ್ಕೊಂಡು ಹೋಗ್ತೀನಿ, ಕೆಲವೊಂದು ಕಡೆ ಹಾಗೆ ಮ್ಯೂಸಿಕ್ ಹಾಕ್ತೀನಿ ನೋಡ್ಕೊಂಡು ಹೋಗಿ. ಹೇಳಿದ್ನಲ್ಲ ಇಷ್ಟೇ ಪ್ರೊಸೀಜರ್, ಇದನ್ನ ತೊಳಗೆ ಒಂದು 1.5 ಅವರ್ ಬೇಕಾಗುತ್ತೆ. ಸೊ ಮಂತ್ಲಿ ಒನ್ಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ. ನಾನು ನೆಕ್ಸ್ಟ್ ಇನ್ನು ಸಂಡೇ ಸಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋಕ್ಕೂ ಲೈಕ್ ಕರ, ಸಬ್ಸ್ಕ್ರೈಬ್ ಕರ ಹಮಾರಾ ಎಫ್ ಸಿ ಎಫ್ ಸಲೂನ್ ಹಮಾರೇ ಸಾಗರ್ ಸರ್. ಮುಜೆ ನಾ ಭೀ ಮುಜೆ ಭೀ ಬಹುತ್ ಶೌಕ್ ಹೈ ವೀಡಿಯೋಸ್ ಬನಾನೆ ಕಾ. ಅಚ್ಛಾ ನೋ ಹಿಂದಿ ಮತಲಬ್ ಯು ಲೈಕ್ ಇಟ್ ವಿಡಿಯೋ ಸರ್ವಿಸ್.
ಸೊ ನೆಕ್ಸ್ಟ್ ಅದು ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಕೊಟ್ರಲ್ಲ, ಮತ್ತೆ ಹೇರ್ ವಾಶ್ ಮಾಡಿ, ನಿಮ್ಗೆ ಹೇರ್ ಸ್ಪಾ ಮುಂಚೆ ಒಂದ್ಸಲ ಹೇರ್ ವಾಶ್ ಮಾಡಿಬಿಟ್ಟು ಟ್ರೀಟ್ಮೆಂಟ್, ಇದು ಡ್ಯಾಂಡ್ರಫ್ ಏನಾದರೂ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಅದಕ್ಕೊಂದ್ಸಲ ಅಪ್ಲೈ ಮಾಡಿ, ಆಮೇಲೆ ಚೆನ್ನಾಗಿ ಮಸಾಜ್ ಕೊಟ್ಟು ಆಮೇಲೆ ಹೇರ್ ವಾಶ್ ಮಾಡ್ತಾರೆ. ಮತ್ತೆ ಇನ್ನೊಂದ್ಸಲ ಅಪ್ಲೈ ಮಾಡ್ತಾರೆ, ಇನ್ನೊಂದ್ಸಲ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಆ್ಯಂಡ್ ಇದಾದಮೇಲೆ ಸೆಕೆಂಡ್ ಟೈಮ್ ಅಪ್ಲೈ ಮಾಡ್ತಾರಲ್ಲ, ಇದಾದಮೇಲೆ ನಿಮಗೆ ಹೇರ್ ಸ್ಟೀಮ್ ಕೊಡ್ತಾರೆ. ಹೇರ್ ಸ್ಟೀಮ್ ಜೊತೆಗೆ ಮಸಾಜಿಂಗು, ನಿಮ್ಗೆ ಹೆಡ್ ಮಸಾಜು, ಬೆನ್ನು, ಕೈ, ಬೈಸಿಪ್ಸ್ ಎಲ್ಲನೂ ಮಸಾಜ್ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವ್ರು ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿದ್ರು. ಇವರೆಲ್ಲ ಆ ಕಡೆ ನಾರ್ತ್ ಈಸ್ಟ್ ಕಡೆನೇ ತುಂಬ ಚೆನ್ನಾಗಿ ಮಸಾಜ್ ಮತ್ತು ಸರ್ವಿಸಸ್ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕೊಟ್ಟರು, ಒಂದೊಂದು ಪಾರ್ಟಿಷನ್ ಕೂಡ. ಸೊ ಚೆನ್ನಾಗಿ ಅನಿಸ್ತು ನನಗೆ. ಸೊ ಮಂತ್ಲಿ ಒನ್ಸ್ ಮಾಡಿಸೋದು ತುಂಬಾ ಒಳ್ಳೆಯದು, ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಹೇರ್ಸ್ ಇದ್ರೇ ಅಲ್ವಾ ನಮಗೇನೋ ಒಂಥರ ಖುಷಿ, ಹೇರ್ ಹೋಗ್ತಾಯಿದ್ರೆ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಲೋ ಆಗುತ್ತೆ. ಹೋಮ್ ರೆಮಿಡೀಸ್ ಜೊತೆಗೆ ಈ ಥರದೊಂದು ಟ್ರೀಟ್ಮೆಂಟ್ ಕೊಡಿಸ್ಕೊಂಡ್ರೆ ಒಳ್ಳೆಯದು. ಹೇರ್ ಸ್ಪಾ ಎಲ್ಲ ಕಡೆಯೂ ಒಂದು ಒಳ್ಳೆ, ಎಲ್ಲರೂ ಅದನ್ನೇ ಹೇಳ್ತಾರೆ ಸ್ಪಾ ತುಂಬಾ ಒಳ್ಳೆಯದು ಮಾಡಿಸಿದ್ರೆ ಅಂತ. ಓಕೆ, ಎಲ್ಲರಿಗೂ ನಾನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಸೊ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ, ಕಂಪಲ್ಸರಿ ನೀವು ಮಾಡಿಸ್ಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ಸೊ ನಿಮ್ಗೆ ಇಷ್ಟ ಇದ್ದರೆ ಮಾಡಿಸ್ಬೋದು. ಸೊ ನಾನು ಮಾಡಿಸ್ದೆ, ಸೊ ಹಂಗಾಗಿ ನಾನು ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಸಾಜ್ ಮಾಡ್ತಿದ್ದಾರೆ ನೋಡಿ, ಇದಾದಮೇಲೆ ಹೇರ್ ಸ್ಟೀಮ್ ಕೊಡ್ತಾರೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ವೈಬ್ರೇಟರಿಂದ ಚೆನ್ನಾಗಿ ಮಸಾಜ್ ಕೊಡ್ತಾರೆ. ಅದು ದಡ 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 ಅಂತ ವೈಬ್ರೇಟ್ ಆಗ್ತಾ ಇರುತ್ತೆ ಜೋರಾಗಿ. ಸೊ ಕಿವಿಗೆ, ಬೆನ್ನು, ಸೊಂಟ, ಕೈ ತುಂಬ ಚೆನ್ನಾಗಿ ಕೊಡ್ತಾರೆ. ತುಂಬ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಇದರಿಂದ. ಸೊ ನೋಡಿದ್ರಲ್ಲ, ಇದು ವೈಬ್ರೇಟರಿಂದ ಮಸಾಜ್ ಮಾಡಿದ್ಮೇಲೆ ಕೈಯಲ್ಲೂ ಕೂಡ ಒಂದು 15 ನಿಮಿಷ ಮಸಾಜ್ ಮಾಡ್ತಾರೆ. ಚೆನ್ನಾಗಿ ಪ್ರೆಸ್ ಮಾಡಿ, ಬೆನ್ನು, ಕುತ್ತಿಗೆ ಹತ್ರ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ತಾರೆ. ಸೊ ಇಟ್ ಟೇಕ್ಸ್ 1.5 hours ಇಲ್ಲ 1.75 hours, ಮ್ಯಾಕ್ಸಿಮಮ್ 2 hours ಅಂತ ಅಂದ್ಕೊಳ್ಳಿ. ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ಆ ದುಡ್ಡಿಗೆ ತುಂಬ ವರ್ತ್ ಅಂತ ಅನಿಸುತ್ತೆ ಇದೆಲ್ಲನೂ. ಸೊ ಹೋಗಿ ವಿಚಾರಿಸಿ ನಿಮ್ಮ ಕೂದಲು ಲೆಂತು, ನಿಮ್ಗೆ ಏನು ಟ್ರೀಟ್ಮೆಂಟ್ ಬೇಕು ಅದ್ರ ಬೇಸಿಸ್ ಮೇಲೆ ಅವರು ಕಾಸ್ಟ್ ಎಲ್ಲನೂ ಹೇಳ್ತಾರೆ. ಸೊ ಅಫೋರ್ಡಬಲ್ ಪ್ರೈಸಸ್ ಎಲ್ಲ ಇರುತ್ತೆ, ಯಾವುದು ಕೊಲಾಬ್ರೇಷನ್ ಅಂತ ಅಲ್ಲ. ನನಗೆ ಸ್ಪೆಷಲಿ ಇಷ್ಟ ಆಗಿರೋ ಸಲೂನ್ ಇದು, ಹಾಗಾಗಿ ನಾನು ಯಾವಾಗಲೂ ರಿವ್ಯೂ ಕೊಡ್ತಾ ಇರ್ತೀನಿ. ಸೊ ಇದಾದಮೇಲೆ ಹೇರ್ ವಾಶ್ ಮಾಡ್ತಾರೆ, ಆಮೇಲೆ ಬ್ಲೋ ಡ್ರೈ ಮಾಡ್ತಾರೆ. ನಾನು ನಾರ್ಮಲ್ ಕೂಲ್ ಟೆಂಪರೇಚರಲ್ಲೇ ಡ್ರೈ ಮಾಡಿಸ್ಕೋತೀನಿ, ನನಗೆ ವಾರ್ಮ್ ಎಲ್ಲ ಇಷ್ಟ ಆಗಲ್ಲ, ತುಂಬ ವಾರ್ಮರ್ ಎಲ್ಲ ಮಾಡ್ತಾರೆ. ಸೊ ಸುಮ್ಮನೆ ಹೇರ್ ಫಾಲ್ ಎಲ್ಲ ಆಗುತ್ತೆ ಅಂದ್ಬಿಟ್ಟು ನಾನು ಕೂಲಲ್ಲೇ ಡ್ರೈ ಮಾಡಿಸ್ಕೋತಾ ಇದ್ದೀನಿ. ಸೊ ಇದಿಷ್ಟೇ ಪ್ರೊಸೀಜರು, ಡ್ರೈ ಮಾಡಿಸಿದ ಮೇಲೆ ನಾನು ಮನೆಗೆ ಹೋಗಿ ಫುಲ್ ರಿವ್ಯೂ ಹೇಗಿತ್ತು ಅಂತ ನಾನು ಹೇಳ್ತೀನಿ. ಸೊ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಫ್ರೆಂಡ್ಸ್, ಅಂದ್ಕೊಳ್ತೆ ಹೇರ್ ಸ್ಪಾ ಅಂತಲೂ ಅಂದ್ಕೊಂಡಿರಲಿಲ್ಲ, ಹೇರ್ ಕಟ್ ಅಂತಲೂ ಅಂದ್ಕೊಂಡಿರಲಿಲ್ಲ. ನಾನು ಐಬ್ರೋಗೆ ಅಂತಲೇ ಹೋದೆ, ಒಂಥರ ಕೆಳಗಡೆ ಎಲ್ಲ ಡ್ರೈ 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 ಥರ ಅನಿಸ್ತಾ ಇತ್ತು ಇಲ್ಲೆಲ್ಲ. ಸೊ ಹಾಗಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಯೂಕ್ ಮಾಡಿಸ್ದೆ ಸುಮ್ಮನೆ, ಸ್ವಲ್ಪ ಬೌನ್ಸಿ ಥರ ಕಾಣಿಸುತ್ತೆ ಅಂತ. ಆ್ಯಂಡ್ ಹೇರ್ ಸ್ಪಾ ಕೂಡ ಮಾಡಿಸ್ಬೇಕು, ತುಂಬ ದಿನದಿಂದ ಅನ್ಕೋತಾ ಇದೆ, ತುಂಬ ತಿಂಗಳಿಂದ ಅನ್ಕೋತಾ ಇದೆ, ಮಾಡಿಸ್ಬೇಕು ಮಾಡಿಸ್ಬೇಕು ಮಂತ್ಲಿ ಮಂತ್ಲಿ ಅಂತ, ಬಟ್ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಇವತ್ತು ಫೈನಲಿ ಮಾಡಿಸ್ದೆ, ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ, ಡ್ಯಾಂಡ್ರಫ್ ಸ್ವಲ್ಪ ಆಗಿತ್ತು, ಡಸ್ಟಿಗೆಲ್ಲ ಓಡಾಡಿ ನಡುವೆ ದಿನ ಓಡಾಡ್ತೀನಲ್ವಾ ಆಫೀಸ್ಗೆ. ಸೊ ಚೆನ್ನಾಗಿ ಮಾಡಿದ್ರು, ನೋಡೋದಲ್ಲ ಇಡೀ ವಿಡಿಯೋ ಕಂಪ್ಲೀಟಾಗಿ ತೋರಿಸಿದ್ದೀನಿ.
ಮಸಾಜ್ ಮಾಡಿದ್ರು ಅವರು, ಅದು ವೈಬ್ರೇಟರು ಪ್ಲಸ್ ಕೈಯಿಂದನೂ ಹಿಂಗೆ ಪಟ ಪಟ ಅಂತ ಇಲ್ಲೆಲ್ಲ ಮಾಡಿದ್ರು, ಹಿಂದೆ ಬೆನ್ನು ಕೈ ಕುತ್ತಿಗೆ ಎಲ್ಲ. ಸಕ್ಕತ್ತಾಗಿತ್ತು, ಒಂದು 20 ನಿಮಿಷ ಮಸಾಜ್ ಮಾಡೋದು, ಚೆನ್ನಾಗಿತ್ತು. ನಾನು ಮಾಡಿಸಿದ್ದು ಅಡ್ವಾನ್ಸ್ಡ್ ಅಂದರೆ ಡ್ಯಾಂಡ್ರಫು ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ, ಆ್ಯಂಟಿ ಡ್ಯಾಂಡ್ರಫ್ ಎಲ್ಲ ಡ್ಯಾಂಡ್ರಫ್ ಎಲ್ಲ ರಿಮೂವ್ ಮಾಡೋದಕ್ಕೆ. ಸೊ ಅಲ್ಲೋಗಿ ನೀವೇ ವಿಚಾರಿಸ್ರಿ, ನಾನು ಹೇಳಿದ ರೇಟ್ ಸರಿ ಹೋಗಲ್ಲ. ಸೊ ನೆಕ್ಸ್ಟ್ ಟೈಮ್ ಬೇಸಿಕ್ಸ್ ಮಾಡಿಸಿ ಸರಿ ಸಾಕು ಅಂತ ಅಂದರು. ಸೊ ಹಾಗಾಗಿ ನೀವು ಅಲ್ಲೇ ಹೋಗಿ ವಿಚಾರಿಸಿ, ಎಸ್ ಪಿ ಎಫ್ ಅಲ್ಲಿ ಬಟ್ವಾಡಿಲಿ ಇರೋದು. ಓಕೆ, ಡೊಮಿನೋಸ್ ಮೇಲೇ ನಿಮ್ಗೆ ಎಸ್ ಪಿ ಎಫ್ ಸಲೂನ್ ಸಿಗುತ್ತೆ ಬಟ್ವಾಡಿ. ಸೊ ಇಂಟ್ರೆಸ್ಟ್ ಇರೋರು ಹೋಗ್ಬೋದು. ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ. ಸೊ ಹೋಗಿ, ಇವಾಗ 8 ಗಂಟೆ ಆಯಿತು ಬರೋಷ್ಟೊತ್ತಿಗೆ, 1.5 ಅವರ್ ಆಗುತ್ತೆ. ಸೊ ಇವಾಗ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದೆ. ನಾಳೆ ಸಂಡೇ, ಮತ್ತೆ ನಾಳೆ ಮುಂದಿನ ನಾಳೆ ಸಂಡೇ ಬ್ಲಾಗಲ್ಲಿ ಸಿಗ್ತೀನಿ. ನಾಳೆ ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಸ್ಟೇ ಟ್ಯೂನ್. ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಂಡು ಹಾಗೆ ಬಿಡ್ತೀನಿ. ತುಂಬ ಸಾಫ್ಟ್ ಸಾಫ್ಟಾಗಿ ಆಗಿದೆ, ಅರೋಮ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಂತಿರುತ್ತೇನೆ, ನಮಸ್ಕಾರ, ಬಸ್ ಆಫ್ ಲವ್.